ಈಗಾಗಲೇ ಪೂರ್ಣ ಪ್ರಮಾಣದ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 400 ಸೀಟ್ಗಳನ್ನ ನಾವು ಗೆಲ್ಲಲೇಬೇಕು ಅನ್ನುವಂಥದ್ದು ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯದ ಉಸ್ತುವಾರಿ ಏನು ಕರೆದಿದ್ರು ಏನು ನಮಗೆ ಮಾರ್ಗದರ್ಶನ ಮಾಡಬೇಕು ಈಗಾಗಲೇ ಮಾಡಿದ. ಇನ್ನು ಯಾವುದಾದ್ರೂ ಅವ್ರ ಮನೆಯಾಗ ಲಗ್ನವಾಗಿತ್ತು ಮನೆ ಮಗಂದು ದೇವರಾಗಿ ಇವರಿಗೆ ಅದು ಹೋಗೋದು ಅದು ಇರ್ಬೇಕ್ರಿ, ಅದಕ್ಕೆಲ್ಲ ಹೋಗಿರ್ಬೇಕು ದೇವರಿಗೆ. ಅಭ್ಯರ್ಥಿಗಳದ್ದು ಈಗಾಗಲೇ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ ಇಬ್ಬಿಬ್ರು ವೀಕ್ಷಕರು ಬಂದು ಮಾಹಿತಿ ತಗೊಂಡೋಗಿದ್ದಾರೆ, ಮಾಹಿತಿ ಸಲ್ಲಿಸಿದ. ಮೂರು ಹೆಸರೇನೋ ಹೋಗ್ಯಾತ ನಮಗೂ ಗೊತ್ತಿದೆ. ಅಂತಿಮವಾಗಿ ಕೇಂದ್ರ ಹೈಕಮಾಂಡು ಅವರದೇ ಆದಂಥ ಒಂದು ಸರ್ವೆ ಮತ್ತು ಕಾರ್ಯಕರ್ತರ ಭಾವನೆ ನೋಡಿಕೊಂಡು ಸೂಕ್ತ ವ್ಯಕ್ತಿಗಳಿಗೆ ಈ ಒಂದು ನಮ್ದು ಮೂರು ಕಡೆ ಇದೆ, ನಾ ಎಲ್ಲಿ ನಿಲ್ಲೋದಿಲ್ಲ. ಬಾಗಲಕೋಟೆ, ಬೆಳಗಾವಿ, ಕೊಪ್ಪಳ ಮೂರು ಕಡೆನೂ ಇದೆ, ನಾ ಎಲ್ಲಿಯೂ ನಿಲ್ಲೋದಿಲ್ಲ. ನಾನು 28 ಲೋಕಸಭೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡ್ತೀನಿ. ನಾ ಯಾವ ಪರಿಸ್ಥಿತಿಯಲ್ಲೂ ಲೋಕಸಭೆಗೆ ನಾ ಸ್ಪರ್ಧೆಗೆ ನಾನು ಅಭ್ಯರ್ಥಿ ಅಲ್ಲ. ಯಾರು ಬೇಕಾದ್ರೆ ಪಾರ್ಟಿ ಯಾರು ಕೊಡ್ತಾರೋ ಅವ್ರಿಗೆ ಕೆಲಸ ಮಾಡೋದು ಅಷ್ಟೇ. ಅವರು ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ ಅದಕ್ಕೆ ನಾವು ಎಲ್ಲ ಕಡೆ ಪ್ರಾಮಾಣಿಕವಾಗಿ ನಮ್ಮ 28 ಲೋಕಸಭಾ ಗೆಲ್ಲಬೇಕು, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು, ಭಾರತ ಭವಿಷ್ಯದಲ್ಲಿ 3ನೇ ಆರ್ಥಿಕ ಶಕ್ತಿ ಆಗಬೇಕು, ಆದಷ್ಟು ಬೇಗನೆ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆ ಬರಬೇಕು, ಇದು ನಮ್ಮ ಕಲ್ಪನೆ ಅಷ್ಟೇ. ಕೆಲವೊಂದಿಷ್ಟು ಇದು ಭಿನ್ನಾಭಿಪ್ರಾಯಗಳು ಲೋಕಸಭೆಗೆ ಸಂಬಂಧಪಟ್ಟದ ಭಿನ್ನಾಭಿಪ್ರಾಯ ಆ ಪಕ್ಷದಾಗಿಲ್ಲ, ಎಲ್ಲ ಕಡೆ ಇದ್ದಿರ್ತೈತಿ, ಎಲ್ಲರೂ ಮನೆಯಾಗ ದ್ವಾಸಿ ತೂತಿರ್ತಾವ. ಆದ್ರೆ ಈ ಒಂದು ದೇಶದ ಚುನಾವಣೆ ಇರೋದ್ರಿಂದ ಯಾರು ತಮ್ಮ ತಮ್ಮ ಭಿನ್ನಾಭಿಪ್ರಾಯಗಳನ್ನ ಇಲ್ಲಿ ವ್ಯಕ್ತ ಮಾಡುವಂತದ್ದು ಯಾರೂ ಮಾಡೋದಿಲ್ಲ, ಯಾಕಂದ್ರೆ ದೇಶ ಮುಖ್ಯ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗೋದು ಮುಖ್ಯ ಇದೆ. ಹಿಂಗಾಗಿ ನನಗೆ ವಿಶ್ವಾಸ ಇದೆ ಕರ್ನಾಟಕದಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಭಿನ್ನಮತ ಇದ್ರೂ ಎಲ್ಲ ಮರೆತು ನಾವು ಒಂದಾಗಿ ಕೆಲಸ ಮಾಡಿ 28 ಲೋಕಸಭೆಯಲ್ಲಿ BJP JDS ಏನು ಹೊಂದಾಣಿಕೆ ಇದೆ ಎಲ್ಲ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ಪ್ರಯತ್ನ ಮಾಡ್ತಾರೆ, ಯಾರೂ ಪಕ್ಷದ್ರೋಹ ಕೆಲಸ ಮಾಡೋದಿಲ್ಲ. ರಾಷ್ಟ್ರೀಯ ನಾಯಕರನ್ನಾಗಿ ಮಾಡ್ಬೇಕು ಅನ್ನುವಂತದ್ದು ನಿಮ್ಮಲ್ಲಿ ಬಹಳ ಕಾಳಜಿ, ಮುರ್ಮೂರು ಕಡೆ ನಿಲ್ಲಿಸಿ ನಿಮ್ಮನ್ನ ದಿಲ್ಲಿ ಕಳಿಸ್ಬೇಕು ಅನ್ನುವಂತದ್ದು ಏನಾದ್ರು ಪ್ಲಾನ್? ಹಂಗೆ ಒಬ್ಬೊಬ್ರು ಕಳಿಸ್ಬೇಕಂತಿರ್ತಾರ ನಮ್ಮನ್ನ ಕರ್ನಾಟಕ ಹೋಗ್ಲಿ, ಅದು ಪೀಡಾ ಆಗ್ತದೆ. ನಾನು ಹೋಗ್ಲಕ್ಕೆ ನಾನು ಹೋಗ್ಸೋದು, ನಾನು ಇಲ್ಲೇ ಇರ್ತೀನಿ, ಎಲ್ಲಾನು ರಿಪೇರಿ ಮಾಡ್ತೀನಿ ಮುಂದಿನ ದಿವಸ. ಯಾವಾಗಲೂ ಪ್ರಿಯಾಂಕಾ ಖರ್ಗೆ ನೀನೇ ನಾವು ನೋಡ್ರಿ, ಪ್ರಿಯಾಂಕಾ ಖರ್ಗೆ ಬಹಳ ವಿವಾದಾತ್ಮಕವಾಗಿ ಮೊದಲಿಂದ ಹೇಳಿಕೆ ಕೊಡ್ತಾ ಇದ್ದ. ಇವತ್ತು ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳಿದ್ದಾರೆ, ನಿಮ್ಮ ಹೆಚ್ಚುವಳಿದ್ದಾರೆ ಅಂತ. ಅವರು ಒಂದು ಯಾವುದೋ ವರ್ಗವನ್ನ ಖುಷಿ ಪಡಿಸ್ಲಿಕ್ಕೆ ಹಿಂದೂ ಸಮಾಜವನ್ನ ಅಪಮಾನ ಮಾಡೋದು ಅಂದ್ರೆ ಅವ್ರಿಗೊಂದು ರೀತಿ ಶೋಕಿ ಆಗಿದೆ ಪ್ರಿಯಾಂಕಾ ಖರ್ಗೆ. ಅವ್ರು ಇನ್ನಾದರೂ ಸ್ವಲ್ಪ ತಮ್ಮ ಹಿಂದೂ ಸಮಾಜದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಬಗ್ಗೆ ಏನು ಹಗುರವಾಗಿ ಮಾತಾಡುವಂಥದ್ದು ಏನಿದೆ ಅಂದ್ರೆ ಬಿಟ್ಟರೆ ಒಳ್ಳೆಯದು, ಇಲ್ಲಾಂದ್ರೆ ಜನ ಅವ್ರಿಗೆ ಉತ್ತರ ಕೊಡ್ತಾರೆ. ಈ ರೀತಿ ನಾನು ನೋಡ್ತೇನೆ ಸದನದಾಗೂ ಸಹಿತ ಸಾಕಷ್ಟು ಸಲ ಭಾಳಷ್ಟು ತಮ್ಮ ಒಬ್ಬ ಮಂತ್ರಿಯಾಗಿ ಹೆಂಗೆ ನಡ್ಕೋಬೇಕು ಅನ್ನೋಂಥದ್ದು ಇಲ್ಲ. ಈ ಒಂದು ಏನು ಅಮಾನ್ಯ ಘಟನೆ ಆಯಿತು ಪಾಕಿಸ್ತಾನ ಪರವಾಗಿ ಏನು ಘೋಷಣೆ ಕೂಗಿದಾಗ ಅವ್ರು ಕೂಗೇ ಇಲ್ಲ ಅಂತ ಹೇಳಿ ವಾದ ಮಾಡಿದ್ರು. ಈ FSL ರಿಪೋರ್ಟನ್ನು ಇವತ್ತು ರಾಜ್ಯ ಸರ್ಕಾರ ಒಪ್ಪಗೋತು. ನಾವು ಮೊನ್ನೆನೇ ನಾ ಹೇಳಿದ್ದೆ FSL ರಿಪೋರ್ಟ್ನಲ್ಲಿ ಅವ್ರು ಅವ್ರದೇ ಧ್ವನಿ ಇದೆ ಅನ್ನೋಂಥದ್ದು ಮೊನ್ನೆನೇ ವರದಿ ಕೊಟ್ಟರು ಸಹಿತ ಸರ್ಕಾರ ಇವತ್ತು ಒಪ್ಪಗೋತದೆ. ಹಂಗಾದರೆ ಯಾರ್ಯಾರು ಇವತ್ತು ಇದು ಸುಳ್ಳು ಅಂದಾರಲ್ಲ ಅವರೆಲ್ಲ ನೈತಿಕತೆ ಇದ್ರೆ ಅವ್ರು ರಾಜೀನಾಮೆ ಕೊಡಬೇಕು ಮೊದಲೇ. ಅವರಿಗೆ ಯಾವ ಆ ಮಂತ್ರಿಯಾಗಿ ಮುಂದುವರಿಯುವಂತ ಯಾವುದೇ ನೈತಿಕತೆ ಇಲ್ಲ.
ಇದು ಲೋಕಸಭೆ ಚುನಾವಣೆ ಮುಗಿದ ಬಳಿಕ ರಾಜ್ಯದಲ್ಲಿ ಏನಾದ್ರೂ ಅದಲ್ಲ ಬದಲ್ಲ ಕೈಸಿಕದಲ್ಲಿ ಏನಾದ್ರೂ ಏನೇನು ಆಗೋದಿಲ್ಲ. ಬಿಜೆಪಿನೇ ಇರ್ತದೆ. ಬಿಜೆಪಿ ಒಳಗೆ ಏನು ಬದಲಾವಣೆ ಆಗೋದಿಲ್ಲ. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರ್ತದೆ, ನೋಡೋಣ ಮುಂದೆ. ನೀವೇ ಸದನದೊಳಗೆ ಹೇಳಿದ್ರಿ ಸರ್ಕಾರ ದಪ್ಪ ಅಂತ ಬೀಳ್ತದೆ ಬೀಳ್ತದೆ. ಇವತ್ತಿಲ್ಲ ನಾಳೆ ಬೀಳೋದೇ ಇದೆ ಸರ್ಕಾರ. ಯಾವ ಮಾದರಿ ಇಲ್ರಿ, ಅವ್ರವ್ರಿಗೆ ಬಡದಾಡ್ಲಾಕತ್ತಾರ, ಅವ್ರವ್ರಿಗೆ ಸಮಾಧಾನ. ಯಾಕಂದ್ರೆ ಮೊನ್ನೆ ನಾನು ಸದನದಾಗ ನೋಡಿದೆ, ಕಾಂಗ್ರೆಸ್ ಶಾಸಕರು ನಮ್ಮ ಮುಂದೆ ಹೇಳ್ತಿದ್ರು ಬಹಳ ಅಸಮಾಧಾನ ಇದಾರೆ, ಅವರಿಗೆ ಗೌರವ ಸಿಗ್ತಾ ಇಲ್ಲ, ಶಾಸಕರ ಅವ್ರವ್ರ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ, ಕೆಲವೊಂದು ಮಂತ್ರಿಗಳು ಅವ್ರಿಗೆ ಹೋದರೆ ಅವ್ರಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ಈ ರೀತಿ ಸಾಕಷ್ಟು ಅಸಮಾಧಾನ ಇದೆ. ಈ ಲೋಕಸಭೆ ಆದ್ಮೇಲೆ ಅಸಮಾಧಾನ ಸ್ಫೋಟ ಆಗ್ತದೆ ಅಂತೇಳಿ ಬಹುತೇಕ ಎಲ್ಲರ ಅಭಿಪ್ರಾಯ ಅದೇ ಇದೆ. ಎಲೆಕ್ಷನ್ ಆದ್ಮೇಲೆ ಡಿ ಕೆ ಶಿವಕುಮಾರ್ ಕಡೆ ಬರ್ತಾರೆ ಚರ್ಚೆ ಅದ. ಮತ್ತೆ ಅವ್ರನ್ನ ತಗೊಂಡ್ರೆ ನಮ್ದೇನು ಕೆಲಸ ಐತಿ ರೀ? ಡಿ ಕೆ ಶಿವಕುಮಾರ್ ಬಂದ್ಮೇಲೆ ನಮ್ದೇನೇ ಐತೆ? ಮತ್ತೆ ಅವರೆಲ್ಲ ನಾನು ಅಂಥವ್ರನ್ನ ತಗೊಂಡ ಮ್ಯಾಗ ನಾನೇ ಕೇಸ್ ಹಾಕಿನ ಅವ್ರ ಮ್ಯಾಗ ಹೈಕೋರ್ಟ್ನಾಗ ಇದೆ. ಮತ್ತೆ ಅದಕ್ಕೆ ನಾವು ಉತ್ತರ ನಾವೇ ಕೊಡ್ಬೇಕಾಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.